ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಚಲುವಾದಿ ನಾರಾಯಣ ಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಹೋಗಿದ್ರು. ಎಲ್ಲಿದ್ರು ನಿಮ್ಮ ಮಹಾನ್ ನಾಯಕರುಗಳು? ಯಾಕೆ ಡಿ ಕೆ ಶಿವಕುಮಾರ್ ಅವರಿರಲಿಲ್ಲ? ಯಾಕೆ ಮುಖ್ಯಮಂತ್ರಿಗಳು ಬರಲಿಲ್ಲ? ಯಾಕೆ ನಿಮ್ಮ ಸರ್ಕಾರದ ಇತರ ಹಿರಿಯ ಸಚಿವರು ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ರಾಜ್ಯಪಾಲರಿಗೆ ಅಥವಾ ಚಲುವಾದಿ ನಾರಾಯಣ ಸ್ವಾಮಿ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ದೂರನ್ನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಹಿರಿಯ ನಾಯಕರು ರಾಜಭವನದಲ್ಲಿ ಕಾಣಲಿಲ್ಲ? ಅದಕ್ಕೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಉತ್ತರನ ಕೊಡಬೇಕು. ಮತ್ತೆ ಎರಡನೇದಾಗಿ, ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಪಕ್ಷದ ಮುಖಂಡರೇನಿದ್ದಾರೆ, ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. 10 ವರ್ಷದಿಂದನೇ ಆ ಟ್ರಸ್ಟ್ಗೆ ರಾಜೀನಾಮೆ ನೀಡಿರ್ತಕ್ಕಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇವತ್ತು ಹಗರಣದಲ್ಲಿ ಏನು ಮುಳುಗಿದೆ, ಇವತ್ತು ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ಭ್ರಷ್ಟಾಚಾರ ಹಗರಣದಿಂದ ನುಣುಚಿಕೊಳ್ಳೋದಕ್ಕೋಸ್ಕರ ಬಿಜೆಪಿ ಮೇಲೆ ಕೆಸರು ಹಚ್ಚತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡರ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದ್ಯಾವುದಕ್ಕೂ ಕೂಡ ನಾವು ಅಂಜುತಕ್ಕಂಥ ಪ್ರಶ್ನೆ ಇಲ್ಲ. ಉಪ್ಪಿಂದೋರ್ ನೀರು ಕುಡಿಲೇಬೇಕಾಗ್ತದೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅವತ್ತು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿದೆ, 87 ಕೋಟಿ ರೂಪಾಯಿನ ಹಗರಣ ಆಗಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ರು. ತದನಂತರದಲ್ಲಿ ಹೇಳ್ತಾರೆ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ, ಭಾರತೀಯ ಜನತಾ ಪಾರ್ಟಿಯವರು ಕೇವಲ ರಾಜಕಾರಣ ಮಾಡ್ತಾ ಇದ್ದಾರೆ, ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತೇಳಿ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವ ಆರೋಪವನ್ನು ನಮ್ಮ ಮೇಲೆ ಮಾಡಿದ್ರು. ಈಗಾಗಲೇ ಕೋರ್ಟಲ್ಲಿ ಈಗ ಪರ ವಿರೋಧ ವಾದಗಳು ನಡೀತಾ ಇದೆ. ಏನ್ ಮಾಡಿದ್ರು, ಮೊನ್ನೆ ದಿನ ಅಲ್ಲಿರ್ತಕ್ಕಂಥ ಮೈಸೂರಿನ ಹಿಂದಿದ್ದ ಕಮಿಷನರ್ ಏನಿದ್ರು, ಮೂಡ ಕಮಿಷನರ್, ಅವರನ್ನ ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆದೇಶ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ. ಅದರ ಅರ್ಥ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಡಾದಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದನ್ನ ಮೊದಲ ಬಾರಿಗೆ ಒಪ್ಕೊಂಡಿದ್ದಾರೆ. ಆ ಹಿಂದಿನ ಮೂಡಾ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಿದ್ರು ಮುಖೇನ ಇವತ್ತು ಹಗರಣ ಆಗಿದೆ ಮೂಡಾದಲ್ಲಿ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಈ ಮೂಡಾ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಕಾದ್ ನೋಡಿ, ಆತರ ಪಡಬೇಡ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳು ಬಹಳ ದೊಡ್ಡ ಪಟ್ಟಿನೇ ಇದೆ. ದೇಶಪಾಂಡೆ ಅವರು ಬಹಿರಂಗವಾಗೇ ಹೇಳಿದ್ದಾರೆ, ಇನ್ನೂ ಪಟ್ಟಿ ದೊಡ್ಡದಿದೆ, ಹೈಕೋರ್ಟ್ ಜಡ್ಜ್ಮೆಂಟ್ ಬರಲಿ, ಬಂದ್ಮೇಲೆ ರಾಜ್ಯದ ರಾಜಕಾರಣ ಯಾವ್ಯಾವ ರೀತಿ ಬದಲಾವಣೆ ಆಗ್ತದೆ ಅವು ಕಾದ್ ನೋಡಿ. ನೋಡ್ರಿ, ಯಾವಾಗ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣವನ್ನ ಮೂಡಾ ಹಗರಣವನ್ನ ಕೈಗೆತ್ಕೊಂಡ್ವಿ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳನ ಬಯಲು ಮಾಡಿದ ನಂತರದಲ್ಲಿ ಈ ರೀತಿ ಗೊಡ್ಡು ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಕೋವಿಡ್ ವಿಚಾರದಲ್ಲಿ ಏನು ವರದಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ, ರಾಜ್ಯ ಸರ್ಕಾರ ಏನ್ ತೀರ್ಮಾನ ಮಾಡ್ತಾರೆ ಮಾಡಲಿ. ಅಂದಿನ ಸಚಿವರು ಸುಧಾಕರ್ ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡ್ತೇನೆ, ಯಾವುದೇ ರೀತಿ ಭ್ರಷ್ಟಾಚಾರ ಆಗಿಲ್ಲ, ಅದ್ರ ಬಗ್ಗೆ ಏನೇ ಆದರೂ ಕೂಡ ನಾನು ಕಾನೂನಾತ್ಮಕವಾಗಿ ಎದುರಿಸ್ತೇನೆ ಅನ್ನೋ ಮಾತನ್ನ ಸ್ವತಃ ಸುಧಾಕರ್ ಕೂಡ ಹೇಳಿದ್ದಾರೆ. ಆದರೆ ಒಂದಂತೂ ನಿಶ್ಚಿತ, ತನಿಖೆ ನಮ್ಮ ಸರ್ಕಾರದಲ್ಲಿ ಏನಾರು ಅವ್ಯವಹಾರ ಆಗಿದೆ ತನಿಖೆ ಮಾಡಿ ಅದನ್ನು ತಡೀತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ, ನಿಮ್ಗೆ ಯಾವುದೇ ಸಂಶಯ ಬೇಡ. ಧನ್ಯವಾದ.